ಆತ್ಮೀಯ ಹೇ ಸಿದ್ದರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತವ. ಮಹಾ ಹಣಹಾನಿ, ದೊಡ್ಡ ಹಣಹಾನಿ ಎಲ್ಲಿ? ಮಹಾರಾಷ್ಟ್ರದಲ್ಲ. ಮಹಾರಾಷ್ಟ್ರ ಈ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ಇದು ನಿರ್ಣಾಯಕ ಒಂದು ಸ್ಥಿತಿಯಲ್ಲಿ ಬಂದಂಥದ್ದು. ಇವತ್ತು ಏನಾದರೂ BJP ಮತ್ತು ಜೊತೆಗಾರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸೋತರ ಮೋಸ್ಟ್ ಪ್ರೊಬಬ್ಲಿ 2000 ಮುಂದಿನ ಚುನಾವಣೆಯಲ್ಲೇ ಇದು ಗೆಲ್ಲುವ ಸಾಧ್ಯತೆಗಳು ಭಾಳ ಕಡಿಮೆ ಆಗಿಬಿಡ್ತಾವೆ 2028 ಅಂತ. ಯಾಕಂದರೆ ಈ ಬಾಂಬೆ ಅಥವಾ ಮಹಾರಾಷ್ಟ್ರ ಈ ದೇಶದ ಅತ್ಯಂತ ಪ್ರಮುಖವಾದ ಕ್ಷೇತ್ರ ವ್ಯಾಪಾರ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಒಂದು ಇದೇನಪ್ಪ ಆರ್ಥಿಕ ಕೇಂದ್ರನೂ. ಹೀಗಾಗಿ ಇದು ಇಲ್ಲಿ ಯಾರು ಗೆಲ್ತಾರೆ ಅವರು ಈ ದೇಶದ ಬಹುಪಾಲ ಜನಗಳವರಿಗೆ ಆಳೋ ಸಾಧ್ಯ ಇದೆ, ಮತ್ತು ಅವ್ರಿಗೆ ಪಾರ್ಟಿ ಪಡೆದು ಸಾಕಷ್ಟು ಬರ್ತದಿಲ್ಲ. ಯಾಕಂದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಏನಪ್ಪ ಅಂದ್ರೆ ಈ ಬಂಡವಾಳ ಏನು ಹೂಡ್ತಾರೆ ರಾಜಕೀಯದಲ್ಲಿ ಅಥವಾ ಈ ಕಾರ್ಪೊರೇಟ್ಗಳು, ಹೆಚ್ಚು ಗುಜರಾತ್ ಕಾರ್ಪೊರೇಟ್ಗಳೆಲ್ಲ ಮುಂಬೈನ ನೆಚ್ಚಿಕೊಂಡು ಹೊಂಟಿದ್ದಾರೆ. ಮುಂಬೈ ಮೇಲೆ ಅವ್ರಿಗೆ ಕಾರಣ, ಅದೇ ಅವ್ರದ್ದು ಬದುಕು. ಹೀಗಾಗಿ ಇದು ಇವತ್ತು ಅದಾನಿ ಅಂಬಾನಿ ಅವರು ಸಹಿತ ಈ ಸಂದರ್ಭದಲ್ಲ ಯಾವುದೋ ಪ್ರಸಂಗದಲ್ಲೇ ಮಹಾಯುತಿ ಗೆಲ್ಲಲೇಬೇಕು, BJP ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಪಣ ತೊಟ್ಟಿದ್ದು ಹೊಸ ಡೆವಲಪ್ಮೆಂಟ್. ಈ ಮೊದಲು ಚುನಾವಣೆಗಳಲ್ಲಿ ಏನಾಗ್ತಾ ಇದ್ದಪ್ಪ ಅಂತಂದರೆ ದುಡ್ಡನ್ನು ವಿಶೇಷವಾಗಿ ಎಲ್ಲ ಪಾರ್ಟಿಗೆ ಕೊಡ್ತಾ ಇದ್ರು ಇವರು. ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳು, ಯಾಕಂದರೆ ಒಂದು ಪಾರ್ಟಿಗೆ ಬರ್ತಿರಲಿಲ್ಲ. ಬಟ್ ಈ ಡೆವಲಪ್ಮೆಂಟ್ 10 ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತಿನ ಕಾರ್ಪೊರೇಟ್ಗಳು ವಿಶೇಷವಾಗಿ ಗುಜರಾತ್ಗಳು ಇರೋದ್ರಿಂದ ಮತ್ತು ಅವರು ಹೆಚ್ಚು ಬೆಳೆದ್ರಿಂದಾಗೆ ಈ BJP ಹೆಚ್ಚು ಹೋಗೋದ್ರಿಂದ ಇವತ್ತು BJP ಅವ್ರಿಗೆ ಬೇಕಾಗ್ಯದ. ಇವತ್ತು ನಿಜವಾಗಿಯೂ ಕಾರ್ಪೊರೇಟ್ ಪರ ಇದ್ದಂತಹ ಒಂದು ಕಡೆ ಮೋದಿ ಅವರು, ಇನ್ನೊಂದು ಕಡೆ ಅದ್ರ ವಿರೋಧಿ, ಕಾರ್ಪೊರೇಟ್ಗಳ ವಿರೋಧಿ, ಅದರಲ್ಲೂ ಮುಖ್ಯವಾಗಿ ಅದಾನಿ ಅಂಬಾನಿಗಳ ವಿರೋಧಿ ಅಂತ ರಾಹುಲ್ ಗಾಂಧಿ ಅವರು ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲ. ಮುಂದೆ ರಾಜ್ಯ ಮಟ್ಟದಲ್ಲಿ ಸಹಿತ ಸಿಂಧಿ ಅವ್ರಿಗಿಂತಲೂ ನಮ್ಮ ಉದ್ಧವ್ ಠಾಕ್ರೆ ಅವರು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೇ ಪ್ರಭಾವಿ ಆಗಿದ್ದಾರೆ ಅನ್ನೋದು ಈಗಾಗಲೇ ಲೆಕ್ಕಾಚಾರಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಶರದ್ ಪವಾರ್ ಅವರು ಸಹಿತ ಈ ನಮ್ಮ ಅಜಿತ್ ಪವಾರ್ ಅವ್ರಿಗಿಂತ ಹೆಚ್ಚು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹೀಗೆ ಜನರ ಸಮೀಪ ಈ ಮೂರು ಜನ, ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ, ಉದ್ಧವ್ ಠಾಕ್ರೆ ಅವರು ಶಿವಸೇನೆಯಿಂದ ಸ್ವತಃ ಉದ್ಧವ್ ಠಾಕ್ರೆ, ಮತ್ತು NCPಯ ನಮ್ಮ ಈ ಶರದ್ ಪವಾರ್, ಈ ಮೂರು ಎದುರು ಅಲ್ಲಿ ಯಾರು ನಿಲ್ಲಲಿಕ್ಕೆ ಸಾಧ್ಯ ಇದೆ? ಜೊತೆಗೆ ಇಂಡಿಯಾ ಘಟಬಂಧನ್, ಇಡೀ ಇಂಡಿಯಾ ಸಂಘಟನೆ ಪೂರ್ಣ ಕೂಡಿದೆ. ಯಾಕಂತಂದ್ರೆ ಈಗಾಗಲೇ ತಮ್ಮ ತಮ್ಮ ಒಂದು ದೊಡ್ಡ ಮನಸ್ಸನ್ನು ಕಾಂಗ್ರೆಸ್ ಮಾಡಿದ್ದರಿಂದ, ಜೊತೆಗೆ ಶಿವಸೇನೆ ಮಾಡಿದ್ದರಿಂದ ಕಾಂಗ್ರೆಸ್ 100-125 ಸೀಟುಗಳನ್ನು ಕೇಳ್ತಾ ಇತ್ತು. ಅದು ಅದೇ ಕಾಲಕ್ಕೆ ನಮ್ಮ ಶಿವಸೇನೆ ಸಹಿತ 89 ಕೇಳ್ತಾ ಇತ್ತು. ಜೊತೆಗೆ ನಮ್ಮ ಇವರು ಶರದ್ ಪವಾರ್ ಅವರು 80, ಅವರು 70 ಕೇಳ್ತಾ ಇದ್ರು. ಕೊನೆಗೆ ಒಂದು ಏನು ಮಾಡಿದ್ರಪ್ಪ ಫಾರ್ಮುಲಾ ಅಂತಂದ್ರೆ 85-85-85 ಮೂರು ಜನಕ್ಕೆ ಮೂರು ಪಾರ್ಟಿ ನಡೆಗೆ ಹಂಚಿಕೊಳ್ಳೋದು. ಉಳಿದ 33 ಸೀಟುಗಳು ಏನಿದಾವಪ್ಪ ಅಂದ್ರೆ ಅವುಗಳು ಇಂಡಿಯಾದ ಇನ್ನುಳಿದ ಪಕ್ಷಗಳು ಕೊಡೋದು ಅಂತ. ಇನ್ನೊಂದು ತಕರಲ್ಲೋದು ಇಲ್ಲಂತಲ್ಲ, SP ನಮ್ಗೆ 12 ಕೊಡ್ರಿ ಅಥವಾ 6 ಕೊಡ್ರಿ ಅಂತ ಕೇಳ್ತಾ ಇದ್ರೆ SP ಅಂದ್ರೆ ಸಮಾಜವಾದಿ ಪಾರ್ಟಿ ನಮ್ಮ ಅಖಿಲೇಶ್ ಅವ್ರದ್ದು, ಅಲ್ಲಿ ಹೊಂದೋದಕ್ಕೆ ಆಗ್ತದೆ ಇಲ್ಲಂತಲ್ಲ. ಯಾಕಂದ್ರೆ ಈಗ ಅನಿವಾರ್ಯ ಇದೆ ಯಾರಿಗೆ, ಈ ಒಂದು ಇಂಡಿಯಾದವ್ರಿಗೆ. ಯಾಕಂತಂದ್ರೆ ಇದು ಮಹಾವಿಕಾಸ ಅಗಾಡಿ ಎಲ್ಲ ಹೆಸರ ಇದ್ದಂಥದ್ದು. ಇದು ನಿಜವಾಗಿ ಇಂಡಿಯಾ ಒಂದು ಕಡೆ ಇದೆ, ಇನ್ನೊಂದು ಕಡೆ ಮಹಾಯುತಿ ನಮ್ಮ BJP, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಶಿಂದೆ ಅವರ ಶಿವಸೇನೆ, ಅಜಿತ್ ಪವಾರ್ ಅವರ ಈ ಒಂದು NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಇವು ಇಲ್ಲಿ ಬಂದು ನಿಂತಿದ್ದರಿಂದಾಗೆ ಇವತ್ತು ಮೊದಲನೇ ಒಂದು ತಾಕತ್ತು BJP'ಗಿಲ್ಲ. ಬಟ್ ಕಾರ್ಪೊರೇಟ್ ಪರ ಇರೋದರಿಂದಾಗೆ ದುಡ್ಡಿನ ಕೊರತೆ ಇಲ್ಲ. ಆದರೆ ಇದೇ ಸ್ಥಿತಿ ಇವತ್ತು ಈ ಒಂದು ಇಂಡಿಯಾ ಘಟಬಂಧನಕ್ಕಿಲ್ಲ. ಯಾಕಂದರೆ ಇವರು ಇವತ್ತು ಇವರಿಗೆ ಈ ಸ್ಪಷ್ಟವಾಗಿ ಈ ಕಾರ್ಪೊರೇಟ್ಗಳಿಗೆ ಈ ಒಂದು MVA ಅದಂತ ಮಹಾವಿಕಾಸ ಅಗಾಡಿಗೆ ದುಡ್ಡು ಕೊಡ್ಕೊಳ್ಳೋದು ಅಂತ ಒಂದು ಇನ್ಡೈರೆಕ್ಟ್ ಆದಂಥ ಒಂದು ಮೆಸೇಜ್ ಇದೆ. ಹೀಗಾಗಿ ಇವತ್ತು ಈಗಾಗಲೇ ಒಂದು ಸುದ್ದಿ ಬರ್ತಾ ಇದ್ದಾವ ಆ ಹಿನ್ನೆಲೆಯಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಬಿಟ್ಟಿದ್ದಾರೆ ಕಾರ್ಪೊರೇಟ್ಗಳು ಅಂತೇಳಿ. ಯಾವಾಗ ದುಡ್ಡು ಬೇಕಾಗ್ತದೆ, ದುಡ್ಡು ಇರೋದಲ್ಲೇ. ಮತ್ತು ಈ ದೇಶದ ಪರಿಸ್ಥಿತಿ ನಿಮ್ಗೆ ಗೊತ್ತದೆ, 16,00,000 ರೂಪಾಯಿಗಳನ್ನು ಈ ಒಂದು ನಮ್ಮ ಮೋದಿಯವ್ರ ಸರ್ಕಾರ ಹಿಂದಿನ ಅವಧಿಯಲ್ಲೇ ರಿಟರ್ನ್ ಅಪ್ ಮಾಡಿದ್ದು ನಾವು ನೋಡಿದ್ವಿ. ಒಂದು ದುಡ್ಡಲ್ಲ, ಎರಡು ದುಡ್ಡಲ್ಲ, ಈಗೂ ಹಂಗೆ ಅದು ಪರಿಸ್ಥಿತಿ. ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಹೇಳಿದರು, ಸುಪ್ರೀಂ ಕೋರ್ಟ್ ಸಂವಿಧಾನಾತ್ಮಕ ಅಂತ ಹೇಳಿದರು ಸಹಿತ, ಎಲೆಕ್ಟ್ರಲ್ ಬಾಂಡ್ಗಳ ದುಡ್ಡನ್ನು ಅದು ಬ್ಯಾನ್ ಮಾಡಿದ ಮೇಲೂ 8,500 ಅಂದರೆ 8,500 ರೂಪಾಯಿಗಳನ್ನು BJP ತೆಗೆದುಕೊಂಡಿರೋ ಸಹಿತ ದಾಖಲೆಗಳಿದ್ದಾವೆ. ಹೀಗಾಗಿ ಮಹಾರಾಷ್ಟ್ರನ ಗೆಲ್ಲಲೇಬೇಕಾಗ್ಯದ BJP ಮತ್ತು ಅವರ ಈ ಕಾರ್ಪೊರೇಟ್ ಮಿತ್ರರಿಗೆ. ಕಾರಣ ಅವ್ರದ್ದಿಂದ ಅವರು ಇವತ್ತು ಇದನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇದು ಭಾಳ ಜೋರ್ದಾರದಂಥ ಒಂದು ಇಬ್ಬರಿಗೂ ಎರಡು ಕಡೆ ಇಂಡಿಯಾ ಮತ್ತು ಈ ಮಹಾಯುತಿ ಅಥವಾ BJP ಸಂಘಟಕರಿಗೆ ಭಾಳಷ್ಟು ತಿಕ್ಕಾಟಾಗುವ ಸಾಧ್ಯತೆಗಳಿದ್ದಾವೆ. ಇದು ಗೆಲ್ಲಲೇಬೇಕಂತ ಅನಿವಾರ್ಯತೆಗಳಿದ್ದಾವೆ. ಮತ್ತು ಉದ್ಧವ್ ಠಾಕ್ರೆ ಅವರಿಗೆ ಸಹ ಗೆಲ್ಲುವ ಅವಕಾಶಗಳಿದ್ದ ಒಂದು ಮಾತ್ರ ಇದು ಅವ್ರಿಗೆ ಗೆಲ್ಲಲೇಬೇಕಾಗಿದೆ. ಇದು
ಜೀವನ ಮರಣದ ಪರೀಕ್ಷೆ ಅನ್ನಿರ್ಬೇಕಾದ್ರೆ ಇದು ರಾಜಕೀಯದಲ್ಲಿ ಅವ್ರಿಗೆ ಒಂದು ಅತ್ಯಂತ ಏನಪ್ಪ ಅಂತ ನಿಷ್ಠೂರವಾದ ಪರೀಕ್ಷೆ ಅಂತ ನಾವು ಹೇಳ್ಬೇಕಾಗ್ಯದ. ಅದ್ರ ಜೊತೆಗೆ ಇವತ್ತು ಎನ್ ಸಿ ಪಿಯಿಂದ ನಮ್ಮ ಶರದ್ ಪವಾರ್ ಅವ್ರಿಗೂ ಅಷ್ಟೇ ಅದ, ಮತ್ತು ಕಾಂಗ್ರೆಸ್ಗೂ ಸಹಿತ ಅದ ಪ್ರಮಾಣದ. ಈಗಾಗಲೇ ಕಾಂಗ್ರೆಸ್ ಇದ್ದಿದ್ದು ನಿಮಗೆ ಗೊತ್ತದೆ, ಹರಿಯಾಣದಲ್ಲಿ ಇಂಡಿಯಾ ಗಠಬಂಧನ ಬಿಟ್ಟಿದ್ದಕ್ಕಾಗಿ ಏನು ಪರಿಸ್ಥಿತಿ ಆಯಿತು ಅನ್ನುವಂಥದ್ದು. ಹೀಗಾಗಿ ಇವತ್ತು ಇಂಡಿಯಾ ಸಂಘಟನೆ ಎಲ್ಲ ಭಯಾನವಾದ ಒಳಗಿಂದೊಳಗೆ ನಾವು ತಪ್ಪು ಮಾಡಿದ್ವಲ್ಲಪ್ಪ ಅಲ್ಲೇ ಅಂತೇಳಿ. ಮತ್ತು ಸ್ವತಃ ಈ ಕಾರಣಕ್ಕೆಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ತಾವು 125 ಕೇಳ್ತಾ ಇದ್ದರು, ಕಾಂಗ್ರೆಸ್ನ ಬದಿಗಿಳಿಸಿ 85 ಸೂತ್ರ ಕೊಟ್ಟಿದ್ದಾರೆ. ಇದರಿಂದ ಶಿವಸೇನೆಗೂ ಖುಷಿಯಾಗಿದೆ, ಜೊತೆಗೆ ನಮ್ಮ ಶರದ್ ಪವಾರ್ ಅವರಿಗೂ ಖುಷಿಯಾಗಿದೆ. ಇಲ್ಲಪ್ಪ ನಮಗೂ ಒಂದು ಅಸ್ತಿತ್ವ ಬಂದ ಸಮಾನತೆ ಬಂದದಂತೆ, ರಾಜಕೀಯ ಸಮಾನತೆ ಜೊತೆಗೆ ಇನ್ನುಳಿದ 33 ಸೀಟುಗಳು ಅಂದರೆ 288 ಸೀಟುಗಳ ಗಾಯಿ ನಡೀತಿರುವಂಥ ಈ ಒಂದು ರಣಾಂಗಣದಲ್ಲಿ ಇನ್ನುಳಿದ 33 ಸೀಟುಗಳನ್ನ ಆಮ್ ಆದ್ಮಿಗೆ ಆಗಿರ್ಬೋದು, ಎಸ್ ಪಿಗಾಗಿರ್ಬೋದು, ಅಥವಾ ಆರ್ ಜೆ ಡಿಗೆ ಆಗಿರ್ಬೋದು, ಇನ್ನುಳಿದ ಪಕ್ಷಗಳಿಗೆ ಯಾರ್ಯಾರಲ್ಲಿ ಪ್ರಭಾವ ಇದ್ದಾರೆ ಅವ್ರು ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಇವತ್ತಿನ ಮಟ್ಟಿಗೆ ಮೋಸ್ಟ್ ಪ್ರೊಬಬಲಿ ಈ ಒಂದು ಇಂಡಿಯಾ ಸಂಘಟನೆ ಗೆಲ್ಲುವ ಎಲ್ಲ ಅವಕಾಶಗಳಿದ್ದಾವೆ. ಬಟ್ ಒಂದು ಭಯ ಎಲ್ಲರಿಗೂ ಏನದಪ್ಪ ಅಂತಂದರೆ, ಹರಿಯಾಣದ್ರು ಇದೇ ರೀತಿ ತಿಳ್ಕೊಂಡಿದ್ದೀವಿ, ಅದರ ರಿಸಲ್ಟ್ ಬ್ಯಾನ್ ಆಯಿತು. ಯಾಕೆ ಜಾತಿ ಆಧಾರ ಮೇಲೋ ಮತ್ತೊಂದು ಆಧಾರ ಮೇಲೋ ಗ್ಯಾರಂಟಿಗಳ ಆಧಾರ ಮೇಲೋ ಏನೋ ಇವತ್ತು ಅವ್ರು ಜಾತಿ ಆಧಾರ ಮೇಲೆ ನೋಡೋದು, ಮರಾಠರಿಗೆ ಯಾರು ಮೂಮೆಂಟ್ ಮಾಡ್ತಾ ಇದ್ರೆ ರಿಸರ್ವೇಶನ್ ಬೇಕಂತೇಳಿ ಅದು ಹೇಗಾದರೂ ಪಡ್ಕೋಬೇಕು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಅವ್ರನ್ನೂ ಬೆಂಬಲಿಸೋಗ್ಬೇಕಂಥದ್ದು. ಇನ್ನೊಬ್ರು ಓ ಬಿ ಸಿ ಅವ್ರದ್ದು ಅವ್ರದ್ದು ಅದು ಲಕ್ಷ್ಮಣ್ ಹಾಕಿ ಅನ್ನುವಂಥವ್ರು ಆ ಒಂದು ಸಂಘಟನೆ ಓ ಬಿ ಸಿ ಸಂಘಟನೆ ಅವ್ರು ಮಾಡಿದ್ದಾರೆ. ಇನ್ನೊಂದು ಕಡೆ ಮನೋಜ್ ಜಾರಮ್ ಅನ್ನುವಂಥವ್ರು ಅವ್ರದ್ದಂಥವ್ರು ಈಗ ಮರಾಠರ ರಿಸರ್ವೇಷನ್ ಬೇಕಂತ ಅವ್ರು ಹೋರಾಟ ನಡೆಸಿದ್ದಾರೆ. ಹೀಗೆ ಅವರು ಎತ್ತು ಹೊರಳ್ತಾರೆ, ಇವರು ಏನಾದರೂ ಎತ್ತು ಹೊರತಾರೆ ನೋಡ್ಬೇಕಾಗಿದೆ. ಇವತ್ತು ಅವರಿಗೂ ಈ ಬಿ ಜೆ ಪಿ ಅಥವಾ ಮಹಾಯುತಿ ಬದ್ದಾಗಿ ಅವ್ರಿಗೂ ಭಯ ಅದ, ಅವ್ರು ಏನಾದರೂ ಈ ಕಡೆ ಸಪೋರ್ಟ್ ಆಗ್ಬೋದ, ಜಾತಿ ನೆಲಗಟ್ಟೆ ನೋಡ್ತಾ ಇದ್ದಾರೆ. ದುಡ್ಡಿನಿಂದ ಪ್ರಶ್ನೆ ಇಲ್ಲ, ದುಡ್ಡಿಲ್ಲದೆ ಇವತ್ತು ಯಾವ ಚುನಾವಣೆಯೂ ನಡೆಯೋದಿಲ್ಲ. ಯಾಕಂದರೆ 100 ಕೋಟಿಗಳ ರೂಪಾಯಿಲಿ ಹಾಕುವಂಥದ್ದು, ಅದು 100 ಕೋಟಿ ರೂಪಾಯಿ ಬಳಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೀರಿನ ದುಡ್ಡನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿಗಿಲ್ಲ, ಮತ್ತು ಅಭಿವೃದ್ಧಿ ಅಂದರೆ ರೋಡ್ ಅಭಿವೃದ್ಧಿ ಅಷ್ಟೇ ಅಲ್ಲ, ಶೈಕ್ಷಣಿಕ ಅಭಿವೃದ್ಧಿ, ಪ್ರತಿಯೊಬ್ಬ ಈ ದೇಶದ ಪ್ರಜೆ ಪೂರ್ಣ ಪ್ರಮಾಣದ ಹೈ ರೆಸಲ್ಯೂಷನ್ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕಾಗಿದೆ. ಅದು ಆಗ್ತಾನೇ ಇಲ್ಲ, ಮೋಸ್ಟ್ಲಿ ಸಮೀಪದಲ್ಲಿ ಆಗ್ತದೆ ಅಂತ ಹೇಳಿಕೂ ಆಗೋದಿಲ್ಲ. ಯಾಕಂದರೆ ಯಾವ ಪಾರ್ಟಿಗೂ ನಮ್ಗೆ ಶಿಕ್ಷಣ ಕೊಡಬೇಕು, ನಮ್ಮನ್ನು ಜಾಲ ಮಾಡಬೇಕು, ನಮ್ಗೆ ಆರೋಗ್ಯ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಇಷ್ಟರಲ್ಲೇ ಒಂದು ಇನ್ನೊಂದು ಇಂಟರ್ವ್ಯೂ ಮಾಡೋರಿದ್ದೀವಿ, ಒಬ್ಬ ಒಳ್ಳೆ ತಜ್ಞರು, ಒಳ್ಳೆ ಅನುಭವಿಗಳು ಜಪಾನ್ಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಅವರು 2.5 ಕಿಲೋಮೀಟರ್ ಹೊರಗೆ ಅಲ್ಲಿ ಔಷಧ ಅಂಗಡಿಗಳಿಲ್ಲ, ಡಾಕ್ಟರ್ಸ್ ಇಲ್ಲ ಅನ್ನೋಂಥ ಮಾತು ಮಾತಾಡಿದರು. ಅದು ಕೇಳಿದಾಗ ಅದ್ಭುತ ಅನ್ನಿಸ್ತದೆ, ಅಂಥ ಸ್ಥಿತಿ ನಮ್ಮಲ್ಲಿ ಎಂದು ಬರ್ತದೆ ಯಾವ ಬರ್ತದೆ. ಅದಕ್ಕಾಗಿ ಶಿಕ್ಷಣಕ್ಕೆ ಇಲ್ಲಿ ಪ್ರಿಫರೆನ್ಸ್ ಇಲ್ಲ, ಆರೋಗ್ಯಕ್ಕೆ ಪ್ರಿಫರೆನ್ಸ್ ಇಲ್ಲ. ಇಂಥ ಪರಿಸ್ಥಿತಿಗಳು ಬರೀ ಕೇವಲ ಚುನಾವಣೆಗಾಗಿ ದುಡ್ಡು ಎತ್ತೋದು ಹಾಕೋದು ಆರಿಸ್ಬಾರ್ದು ಅಳ್ಕೋತ ಹೋಗೋದು. ಯಾರು ದುಡ್ಡು ಹಾಕಿರ್ತಾರೆ ಎಲೆಕ್ಷನ್ ಸಮಯದಲ್ಲಿ ಅವ್ರಿಗೆ ಅನುಕೂಲಗಳು ಮಾಡ್ತಾ ಹೋಗೋದು. ಅಭಿವೃದ್ಧಿ ಅಂದರೆ ಏನಪ್ಪ, ರೋಡ್ ಅಭಿವೃದ್ಧಿ. ಅಭಿವೃದ್ಧಿ ಅಂದರೆ ಏನಪ್ಪ, ಸೇತುವೆ ಅಭಿವೃದ್ಧಿ. ಅಭಿವೃದ್ಧಿ ಅಂದರೆ ಏನಪ್ಪ, ಸರ್ಕಾರದ ಅಡಿಯಲ್ಲಿ ಇರುತ್ತಿರುವಂಥ ಪಿ ಎಸ್ ಯುಗಳನ್ನೆಲ್ಲ ಪ್ರೈವೇಟ್ ಅವ್ರು ಕೊಡುವಂಥ ಅವ್ರಿಗೆ ಲಾಭ ಪಡುವಂಥದ್ದು ಅಂತ ಆಗಿ ಹೋಗಿಬಿಟ್ಟದೆ ಇವತ್ತು. ಆ ಎಲ್ಲ ನೆಲೆಯಲ್ಲಿ ಇವತ್ತು ಇಬ್ಬರ ಮಧ್ಯದಲ್ಲಿ ಕಾಣದ ಮಹಾರಾಷ್ಟ್ರದ್ದು, ಒಂದು ಕಡೆ ಮೋದಿ ಅವರಿದ್ದಾರೆ ಕಾರ್ಪೊರೇಟ್ ಪರವಾಗಿ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ಎಲ್ಲ ಇಂಡಿಯಾ ಸಂಘಟನೆ ತೊಗೊಂಡು ಶೇಕಡ 90% ಇರುತ್ತಿರುವಂಥ ಈ ದೇಶದ ಓ ಬಿ ಸಿಗಳ ಪರವಾಗಿ, ಅದೇ ರೀತಿಯಾಗಿ ದಲಿತರು ಅಥವಾ ಹಿಂದುಳಿದವ್ರ ಜೊತೆಗೆ ಈ ಒಂದು ಮೈನಾರಿಟಿಗಳಿಗೆ ಎಲ್ಲ ಪ್ರತಿನಿಧಿಸುವಂಥ ವ್ಯಕ್ತಿತ್ವದಲ್ಲಿ ಬಂದ ಅಂತ ಅನಿಸ್ತದೆ. ಹೀಗಾಗಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದು ಭಾಳಷ್ಟು ಪ್ರಭಾವಿ ಆಗೋದ್ರಿಂದಾಗಿ ಇದರ ಪರಿಣಾಮ ದೀರ್ಘಕಾಲಿನಾಗೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ನಮ್ಮ ಸಿಂಧೆ ಅವ್ರು ಗೆಲ್ತಾರೋ ಅಥವಾ ನಮ್ಮ ಉದ್ಧವ್ ಠಾಕ್ರೆ ಅವ್ರು ಗೆಲ್ತಾರೋ, ಎನ್ ಸಿ ಪಿ ಅವ್ರು ಗೆಲ್ತಾರೋ, ರಾಹುಲ್ ಗೆಲ್ತಾರೋ, ಇದು ಇವತ್ತು ಪ್ರಶ್ನೆ ಆಗಿದಾವೆ. ಮತ್ತು ಇಲ್ಲಿ ಇಂಡಿಯಾ ಗಠಬಂಧನ ಈ ಒಂದು ಹೊಂದಾಣಿಕೆಯಿಂದಾಗೆ ಪ್ರಬಲ ಆಗಿ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರೆ ಹಿಂದಿನ ಚುನಾವಣೆ ಎಲ್ಲ ಕೂಡಿದ್ದು ಒಂದು ಇವತ್ತು ಚಿತ್ರನೂ ಬದಲಾಗಿದೆ. ಯಾಕಂದರೆ ಹಿಂದಿನ ಚುನಾವಣೆ ಶಿವಸೇನಾ ಎಲ್ಲರೂ ಬಂದಿದ್ದು, ಸಿಂಧೆ ಅವ್ರದ್ದಾಯ್ತು, ಜೊತೆಗೆ ನಮ್ಮ ಉದ್ಧವ್ ಅವ್ರದ್ದಾಯ್ತು, ಅದೇ ರೀತಿ ಎನ್ ಸಿ ಪಿ ಅವು ಒಂದೇ ಇದ್ದು, ಅಜಿತ್ ಪವಾರ್ ಮತ್ತು ಅವ್ರ ಜೊತೆಗಾರ ಇದ್ದರು, ಒಂದು ಸ್ಟ್ರಾಂಗ್ ಇದ್ದು. ಅದ್ರ ರಿಸಲ್ಟ್ ಇವತ್ತು ಕ್ಲಿಯರ್ ಆಗಲಿಕ್ಕೆ ಯಾರನ್ನು ಜನ ನಂಬ್ತಾ ಇದ್ದಾರೆ, ಅಜಿತ್ ಪವಾರನ್ನು, ಶರದ್ ಪವಾರನ್ನು, ಅದೇ ಕಾಲಕ್ಕೆ ಸಿಂಧೆ ಅವರನ್ನು, ಉದ್ಧವ್ ಠಾಕ್ರೆನೋ, ಮತ್ತು ರಾಹುಲ್ ಗಾಂಧಿ ಅವರಂತ ಯಾಜಲ್ ಇದ್ದಾರೆ. ಆದರೆ ಮೊದಲಿನ ಕಾಂಗ್ರೆಸ್ ಇವತ್ತು ಉಳಿದಿಲ್ಲ. ಕಾಂಗ್ರೆಸ್ನಲ್ಲಿ ಅನೇಕ ಜನ ಚವಾಣಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು ಬಿ ಜೆ ಪಿ ಜಿಗೆ ಹೋಗಿದ್ದಾರೆ, ಭ್ರಷ್ಟಾಚಾರದ ಆರೋಪ ಹೊಂದಿದ್ದವರು ಅನೇಕ ದಾಟಿ ಹೋಗಿದ್ದಾರೆ, ಕಾಂಗ್ರೆಸ್ನ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಇವತ್ತಿನ ಕಾಂಗ್ರೆಸ್, ರಾಹುಲ್ರ ಕಾಂಗ್ರೆಸ್ ಒಂದು ಭಿನ್ನಾಗಿ ಕಾಣೋದ್ರಿಂದಾಗೆ ಇವತ್ತು ಮಾತ್ರ ಈ ಮಹಾವಿಕಾಸ ಅಗಾಡಿ ಅಥವಾ ಇಂಡಿಯಾ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಟ್ ಹರಿಯಾಣದಲ್ಲಿ ಆಯ್ತಲ್ಲ, ಇವರು ಏನಪ್ಪ ಅಂದರೆ ಇಂಡಿಯಾ ಗಠಬಂಧನವರು ಬಂದವರು ಅಥವಾ ಕಾಂಗ್ರೆಸ್ಸಿಗರು ಇವರು ಜಾಟ ಪರ ಇದ್ದಂಥವ್ರನ್ನ ತಿಳ್ಕೊಂಡು ಓ ಬಿ ಸಿ ಇನ್ನುಳಿದ ದಲಿತನೆಲ್ಲ ಹೊಡ್ಕೊಂಡು ಒಂದು ಒಳ್ಳೆಯ ನಾಟಕವನ್ನು, ಒಳ್ಳೆಯ ಒಂದು ಏನೋ ರಾಜಕೀಯ ಸ್ಟಂಟನ್ನು ಮಾಡಿದ್ರಂತಾಗಿ ಬಿ ಜೆ ಪಿ ಆಯ್ಕೆ ಆಯ್ತು ಅಂತ ನಾವು ನೋಡ್ತಾ ಇದ್ದೀವಿ. ಅಂಥದ್ದಿಲ್ಲಿ ಯಾಕೆ ಆಗಬಾರ್ದು ಅನ್ನೋ ಭಯ ಅದ ಇವರಿಗೆಲ್ಲ ಇಂಡಿಯಾ ಗಠಬಂಧನವ್ರಿಗೆ. ಏನೋ ಆಗಲಿ, ಇದು ಇವತ್ತು ಬಿ ಜೆ ಪಿಗೆ ಮಾತ್ರ
ಅದ್ರ ಜೊತೆಗೆ ಶಿವಸೇನೆಗಿಂತಲೂ ಬಿ ಜೆ ಪಿ ಈ ಮಹಾರಾಷ್ಟ್ರ ಬಿಟ್ಟು ಕೊಡಬಾರ್ದು. ಯಾಕಂದರೆ ಇವರ ಆರ್ಥಿಕ ಮೂರು ಇಲ್ಲದ ನಮ್ಗೆ ಹೇಳ್ತಾರಲ್ಲ, 7,000 ಗಿಳಿಯ ಕುತ್ತಿಗೆಯಲ್ಲಿ ಜೀವ ಇತ್ತಂದ್ರೆ ಜನಪದ ಗತಿ ಬರ್ತದೆ. ಹಂಗೆ ಬಿ ಜೆ ಪಿಯ ಜೀವ ಎಲ್ಲದಪ್ಪ ಅಂದ್ರೆ ಮುಂಬೈ ಎಲ್ಲದ. ಅದನ್ನು ಅವ್ರು ಕಳ್ಕೊಳ್ತಾರೋ ಪಡ್ಕೋತಾರೋ, ರಾಹುಲ್ ಇಲ್ಲಿ ಗೆಲ್ತಾರೋ ಸೋಲ್ತಾರೋ, ಅಥವಾ ಈ ಕಾರ್ಪೆಟ್ಗಳು ಅದರಲ್ಲೂ ಬುಗುಜರಾತಿಗಳಾದಂತಹ ನಮ್ಮ ಅದಾನಿ ಅಂಬಾನಿಯವರು ಗೆಲ್ತಾರೋ. ಅಂದ್ರೆ ಇಲ್ಲಿ ನಿಮ್ಗೆ ಹೇಳಬೇಕಾಗಿದ್ದೀರಪ್ಪ ಅಂದ್ರೆ ಈ ಕಾರ್ಪೆಟ್ಗಳು ಸಲುವಾಗಿ ಇವತ್ತು ಗುಜರಾತ್ ಮತ್ತು ಮರಾಠಿಗರ ಮಧ್ಯೆ ತಿಕ್ಕಾಟು ನಡೆದು ಇದು ಸಹಿತ ಮರಾಠಿಗರ ಮನದಲ್ಲಿದೆ. ಇದನ್ನು ಸರಿಯಾಗಿ ಎತ್ತಿ ಹೇಳ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಅವರು. ಇವೆಲ್ಲ ಕಾರಣಕ್ಕಾಗಿ ಇವತ್ತಿನ ತನಕ ಮಾತ್ರ ಮಹಾವಿಕಾಸ ಗಾಡಿ ಅಥವಾ ಇಂಡಿಯಾ ಗೆಲ್ಲುವ ಎಲ್ಲ ಅವಕಾಶಗಳು ಹೆಚ್ಚದ. ಬಟ್ ಯಾರು ಬಲ್ಲರು ಭವಿಷ್ಯದ ಗರ್ಭದಲ್ಲಿ ಏನಿದೆ ಅಂತೇಳೆ ಏನೇನು ಪರಿಣಾಮ ಆಗ್ಬೋದು ಅಂತ ಹೇಳ್ತಾ ಇದು ಈಗ ನಡೆದಿರುವಂತಹ ಮಹಾರಾಷ್ಟ್ರದ ಚುನಾವಣೆಯ ವಸ್ತುಸ್ಥಿತಿಯ ವಿವರ. ಮತ್ತು ಮುಂದಿನದಲ್ಲಿ ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕು ಮಾಡಿರಿ. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೀವು ಇದನ್ನು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಮಡಿ. ವಂದನೆಗಳು.